ಪೊಲೀಸರು ಫ್ರೀ ಹ್ಯಾಂಡ್ ಇಲ್ವಾ ಅಂತ ಅದ್ರಿಗೆ ತನಿಖೆ ಮಾಡ್ಲಿಕ್ಕೆ? ಪೊಲೀಸರು ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ ಅವ್ರು ತನಿಖೆ ಮಾಡ್ಲಿಕ್ಕೆ ಅಂತ. ಅಲ್ಲಪ್ಪ, ಹೆಂಗೆ ಮಾಡ್ತಾರ್ರಿ? ಸರ್ಕಾರನೇ ಇನ್ವಾಲ್ವ್ ಆಗಿರೋದ್ರಿಂದ, ಮಂತ್ರಿಗಳೇ ಇನ್ವಾಲ್ವ್ ಆಗಿರೋದ್ರಿಂದ, ಪೊಲೀಸ್ ಹೈಯೆಸ್ಟ್ ADGP ಅಧಿಕಾರಿ ಯಾರವನು, ಪೌಲ್ ಪಾಲ್ ಅಂತ ಅವನ, ಅಮೃತ್ ಪಾಲ್ ಅನ್ನೋನು ADGP ನೇಮಕಾತಿ. ADGP ಅಂದ್ರೆ ಗೊತ್ತಲ್ಲ, ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಸೀನಿಯರ್ ಮೋಸ್ಟ್ ಆಫೀಸರ್. CID ಅವ್ರು ಮಾಡ್ತಾರ, ಅರ್ಘ ಜ್ಞಾನೇಂದ್ರ ಮೇಲೆ ಮಾಡ್ತಾರ, ಅಶ್ವಥ್ ನಾರಾಯಣ ಕರೆದು ಮಾತಾಡ್ತಾರ. ಸೊ ಅದರಿಂದ ಅದಕ್ಕೆ ನಾನು ಹೇಳೋದು, ಇನ್ವೆಸ್ಟಿಗೇಷನ್ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ನಡೀಲಿ, ಆಗ ನ್ಯಾಯ ಸತ್ಯ ಹೊರಗಡೆ ಬರ್ತದೆ, ತಪ್ಪಿತಸ್ಥರು ಯಾರು ಅಂತ ಗೊತ್ತಾಗ್ತದೆ. ನಾನು ಅದಕ್ಕೆ ಹೇಳಿದೆ ನಿನ್ನೆ, ಸುಮಾರು 300 ಕೋಟಿ ರೂಪಾಯಿನ ಅವ್ಯವಹಾರ ನಡೆದಿದೆ. ಒಬ್ಬ ಈ ಅಭ್ಯರ್ಥಿ ಈಗ ಆಯ್ಕೆ ಆಗಿದಾರಲ್ಲ, PSI ಅವರಿಂದ ಸುಮಾರು 40 ಲಕ್ಷದಿಂದ 1 ಕೋಟಿವರೆಗೂ ಕೂಡ ವಸೂಲು ಮಾಡಿದ್ದಾರೆ. 40 ಲಕ್ಷದಿಂದ 1 ಕೋಟಿವರೆಗೆ ವಸೂಲು ಮಾಡಿದ್ದಾರೆ. ನಾನು ಇವನಿಗೆ ನಾನು ಹೇಳದ್ನಲ್ಲ ದರ್ಶನ್ಗೌಡ, 2 ಪೇಪರ್ ಇದ್ದಾವೆ ಅದರಲ್ಲಿ, ಒಂದು 50 ಮಾರ್ಕ್ಸ್ ಇರತಕ್ಕಂಥ ಒಂದು ಪೇಪರು, ಇನ್ನೊಂದು 150 ಮಾರ್ಕ್ಸ್ ಇರತಕ್ಕಂಥ ಇನ್ನೊಂದು ಪೇಪರು. ಮೊದಲನೇ ಪೇಪರ್ಲ್ಲಿ 19 ನಂಬರ್ ಬಂದಿದೆ, ಎರಡನೇ ಪೇಪರ್ 150 ಮಾರ್ಕ್ಸ್ ಇರೋ ಪೇಪರ್ನಲ್ಲಿ 141 ಮಾರ್ಕ್ಸ್ ಬಂದ್ಬಿಟ್ಟದೆ. ಹೆಂಗೆ ಬಂದ್ಬಿಡ್ತದೆ ಇವನಿಗೆ? 19 ಮಾರ್ಕ್ಸು 50ಕ್ಕೆ, ಅದು ಎಸ್ಎ ಬರೆಯೋದು. ಇದು ರೈಟ್ ಫಿಲ್ ಅಪ್ ದಿ ಬ್ಲ್ಯಾಂಕ್ಸ್ ಅಂತ ಇರ್ತಾವಲ್ಲ, ಆಬ್ಜೆಕ್ಟಿವ್ ಟೈಪ್. ಅದಕ್ಕೆ 150ಕ್ಕೆ 141 ಹೆಂಗೆ ಮಾಡಿದ್ದಾರೆ ಅಂತಂದ್ರೆ, ಎಂಥದ್ದು ಇದು ಟೂತು, ಬ್ಲೂಟೂತ್, ಕಿವಿಗೆ ಹಾಕೊಳ್ಳೋದು, ಇಲ್ಲೆಲ್ಲ ಕಾಲರ್ಗೆ ಹಾಕೊಳ್ಳೋದು, ಅವಿನ್ಯಾವನೋ ಹೇಳೋದು, ಅದು ಹೇಳೋದು ಮಾಡೋದು, ಅಥವಾ ಖಾಲಿ ಪೇಪರ್ ಕೊಟ್ಬಿಡೋದು, ಅವರೇ ಬರ್ಕೊಳ್ಳೋದು, ಹಿಂಗೆ ನಡೆದಿರೋದು ಇದು. ಈಗ ಏನಾಗಿದೆ, ಮಧ್ಯವರ್ತಿಗಳನ್ನ ಮಾತ್ರ ಅರೆಸ್ಟ್ ಮಾಡಿದ್ದಾರೆ, ನಿಜವಾದಂಥ ಕಲ್ಪ್ರಿಟ್ಗಳನ್ನ ಅರೆಸ್ಟ್ ಮಾಡಿಲ್ಲ, ನಿಜವಾದಂಥ ಅಪರಾಧಿಗಳನ್ನು ಅರೆಸ್ಟ್ ಮಾಡಿಲ್ಲ. ಅದರಿಂದ ತನಿಖೆ ಸರಿಯಾದ ದಾರಿನಲ್ಲಿ ನಡೀತಾ ಇಲ್ಲ. ಸರಿಯಾದ ದಾರಿನಲ್ಲಿ ನಡೀಬೇಕಾದ್ರೆ ಮೇಲೆ ಇದೊಂದೇ ಅಲ್ಲ, ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಮಾಡಿದ್ರಲ್ಲ, ನಾಗರಾಜ್ ಅನೌನ್ಸ್ ಮಾಡಿದ್ದಾರೆ, ಸೌಮ್ಯ ಅನ್ನೋರು ಅರೆಸ್ಟ್ ಮಾಡಿದ್ದಾರೆ, ಇವನು ನಾಗರಾಜನ್ನು ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಅರೆಸ್ಟ್ ಮಾಡಿದ್ರು? ಸುಮ್ಮನೆ ಅರೆಸ್ಟ್ ಮಾಡ್ತಾರ? ಮತ್ತೆ ಅಲ್ಲಿ ತಪ್ಪಾಗಿದೆ ಅಂತಂದ್ಮೇಲೆ, ಅಕ್ರಮ ನಡೆದಿದೆ ಅಂತನ್ನೋದಾದ್ರೆ ಯಾರು ಹೊಣೆಗಾರರು ಅದಕ್ಕೆ? ಹೂ ಇಸ್ ರೆಸ್ಪಾನ್ಸಿಬಲ್, ಹೂ ಇಸ್ ಆನ್ಸರಬಲ್, ಹೂ ಇಸ್ ಅಕೌಂಟಬಲ್ ಟು ದಿ ಸೊಸೈಟಿ? ಮಾಡಬೇಕಾ ಬೇಡ? ಅದನ್ನು ಮಾಡ್ತಾ ಇಲ್ಲ. ದಟ್ ಇಸ್ ವೈ ಐ ಡಿಮ್ಯಾಂಡ್ ಜುಡಿಷಿಯಲ್ ಎಂಕ್ವೈರಿ ಅಂಡರ್ ದಿ ಸೂಪರ್ವಿಷನ್ ಆಫ್ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್. ನಿಷ್ಪಕ್ಷಪಾತವಾಗಿ ನಡೀಬೇಕಾದ್ರೆ ತನಿಖೆ, ಸತ್ಯ ಹೊರಗಡೆ ಬರಬೇಕಾದ್ರೆ, ಕಳ್ಳರಿಗೆ ಶಿಕ್ಷೆ ಆಗಬೇಕಾದ್ರೆ ಇದು ಜುಡಿಷಿಯಲ್ ನ್ಯಾಯಾಂಗ ತನಿಖೆ ಆಗಬೇಕು.